ಹಾಯ್ ಎವ್ರಿ ಒನ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಿ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಮತ್ತೆ ಶಾಕ್ನ ಮಾಡಿದ್ದಾರೆ ಮತ್ತೆ ಈ ವರ್ಷ ಮತ್ತೆ ಸೀಟ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಡೀಟೇಲ್ ಆಗಿ ನೋಡೋಣ ಬನ್ನಿ ಈಗ ನೋಡಿದರೆ ಎಂ ಬಿ ಬಿ ಎಸ್ ನೋಡಿದ್ರೆ ಮೊದಲು ಸರ್ಕಾರಿ ವೈದ್ಯಕಾಲೇಜು ಐವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಖಾಸಗಿ ವೈದ್ಯಕೀಯ ಕಾಲೇಜು ಹತ್ತು ಪಾಯಿಂಟ್ ಏಯ್ಟಿ ಲಕ್ಷ ಲಭ್ಯತೆಗಳು ಯಾವ ರೀತಿ ಇರುತ್ತೆ ಅಂದರೆ ಅಖಿಲ ಭಾರತ ಕೋಟ ಐನೂರ ಎಪ್ಪತ್ತೆರಡು ಸರ್ಕಾರಿ ಕಾಲೇಜು ಐದು ಸಾವಿರದ ಇಪ್ಪತ್ತು ಡಿ ಎಂ ಸಿಗಳು ಎರಡು ಮುನ್ನೂರ ಅರವತ್ತೆರಡು ಸರ್ಕಾರಿ ಕೋಟ ಎರಡ್ ಐನೂರ ತೊಂಬತ್ನಾಲ್ಕು ಎನ್ ಆರ್ ಐ ಏ ಏಳ್ನೂರ ತೊಂಬತ್ತು ಈ ಥರ ಇನ್ನೂರವತ್ತೆರಡಾಗಿರುತ್ತೆ ರಾಜ್ಯ ಸರ್ಕಾರ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಕೂಡ ಶೇಕಡ ಹತ್ತು ಪರ್ಸೆಂಟ್ ಶುಲ್ಕ ಹೆಚ್ಚಳ ಮಾಡಿದೆ ಇದರ ಬೆನ್ನಲ್ಲೇ ವೈದ್ಯಕೀಯ ಕೋರ್ಸ್ಗಳಿಗೆ ಕೂಡ ಶೇಕಡ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣ ಕೂಡ ಸಾಕಷ್ಟು ದುಬಾರಿಯಾಗಿದೆ ಇಂಜಿನಿಯರಿಂಗ್ ಕೂಡ ಈ ವರ್ಷ ಹತ್ತು ಪರ್ಸೆಂಟ್ ಸೀಟ್ ಕೂಡ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳ ನಡುವೆ ಶುಲ್ಕ ಸಂಬಂಧ ಒಪ್ಪಂದವಾಗಿದ್ದು ಆದೇಶ ಹೊರಬಿಡೋದು ಮಾತ್ರ ಭಾಗಿಯಾಗಿದೆ ಅಂದರೆ ಶುಲ್ಕ ಸಂಬಂಧ ಎಲ್ಲ ಆಗಿದೆ ಆದೇಶವೊಂದು ಬಾಕಿ ಆಗಿದೆ ಕಳೆದ ವರ್ಷ ಅಲ್ಪಸಂಖ್ಯಾ ವೈದ್ಯಕೀಯ ಕಾಲೇಜುಗಳು ಮಾತ್ರ ಶೇಕಡ ಹತ್ತು ಪರ್ಸೆಂಟ್ ಅಷ್ಟು ಮಾಡಿದ್ವು ಅಲ್ಪ ಅಲ್ಪಸಂಖ್ಯಾತ ವೈದ್ಯಕೀಯ ಕಾಲೇಜುಗಳು ಮಾತ್ರ ಖಾಸಗಿ ಕಾಲೇಜುಗಳು ಮತ್ತು ಸರ್ಕಾರಿ ಸ್ಕೋಟಗಳು ಶುಲ್ಕ ಹೆಚ್ಚಳ ಕೈ ಬಿಟ್ಟಿತ್ತು ಇದನ್ನು ಸರಿದಾಗಿಸಲು ಸಲುವಾಗಿ ಈಗ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳು ಶೇಕಡಾ ಹತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದೆ ಕಳೆದ ವರ್ಷ ಅಲ್ಪ ಅಲ್ಪಸಂಖ್ಯಾತ ಮಾತ್ರ ಮಾಡಿದ್ವು ಈ ವರ್ಷ ಯಾವ ಕೂಡ ಮಾಡ್ತಿದ್ವು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಈಗ ಇನ್ನೂ ಕೂಡ ದುಬಾರಿ ಆಗ್ತದೆ ಸರ್ಕಾರಿ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಳ ಇಲ್ಲ ಅಂತ ಹೇಳಿದ್ದಾರೆ ಯಾವುದೇ ರೀತಿ ಇಂಜಿನಿಯರಿಂಗ್ ಅದೇ ರೀತಿ ಮೆಡಿಕಲ್ಗೂ ಕೂಡ ಯಾವುದೇ ರೀತಿ ಫೀಸ್ ಹೆಚ್ಚಳ ಇಲ್ಲ ಅಂತ ಮೆಡಿಕಲ್ಗೆ ಈ ವರ್ಷ ಐವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಶುಲ್ಕ ಇರ್ತದೆ ಖಾಸಗಿ ಕಾಲೇಜು ಖಾಸಗಿ ಕೋಟದ ಶುಲ್ಕ ಬಂದ್ಬಿಟ್ಟು ಹತ್ತು ಪಾಯಿಂಟ್ ಏಯ್ಟಿ ಲಕ್ಷ ಇರ್ತದೆ ಇನ್ನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮೂವತ್ತೆಂಟು ಸಾವಿರದ ಇನ್ನೂರ ಶುಲ್ಕ ಇರ್ತದೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತಾರು ರು ಇರುತ್ತೆ ಇದಕ್ಕೆ ಶೇಕಡಾ ಹತ್ತು ಪರ್ಸೆಂಟ್ ಶುಲ್ಕ ಹೆಚ್ಚಳ ಮಾಡಿದ್ದಾರೆ ಅಂದರೆ ನಿಮಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಐಕ್ ಇರೋದಿಲ್ಲ ಪ್ರೈವೇಟ್ ಕಾಲೇಜಸ್ಲ್ಲಿ ಮಾತ್ರ ನಿಮಗೆ ಐಕ್ ಮಾಡ್ತಾ ಇದ್ದಾರೆ ಈ ವರ್ಷ ಇಂಜಿನಿಯರಿಂಗಿಗೆ ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಸೀಟ್ಗಳೆಲ್ಲ ಇದಾವೆ ಕಳೆದ ವರ್ಷಕ್ಕಿಂತ ಏಳು ಸಾವಿರ ಸೀಟ್ಗಳು ಕೂಡ ಹೆಚ್ಚಳ ಆಗಿದ್ದಾವೆ ಕಳೆದ ವರ್ಷ ರಾಜ್ಯ ಸರ್ಕಾರಿ ಕಾಲೇಜಿನಲ್ಲಿ ಐದು ಸಾವಿರದ ಇಪ್ಪತ್ತು ಸೀಟ್ಗಳಿದ್ವು ಈ ವರ್ಷ ಚಿತ್ರದುರ್ಗ ಸರ್ಕಾರಿ ವೈದ್ಯಕೀಯ ಕಾಲೇಜು ಅದರಲ್ಲಿ ಚನ್ನಪಟ್ಟಣ ಕಾಲೇಜುಗಳು ಕೂಡ ಸೇರ್ಕೊಂಡಿದ್ದಾವೆ ಚಿತ್ರದುರ್ಗ ಮತ್ತು ಚನ್ನಪಟ್ಟಣ ಕಾಲೇಜುಗಳು ಸೇರ್ಕೊಂಡಿದ್ದಾವೆ ಕೆ ಎ ವೈದ್ಯಕೀಯ ದಂತ ವೈದ್ಯಕೀಯ ಇಂಜಿನಿಯರಿಂಗ್ ಪಶು ವೈದ್ಯಕೀಯ ಕೌಚಿಂಗ್ ನರ್ಸಿಂಗ್ ವಾಸ್ತುಶಿಲ್ಪ ಫಾರ್ಮಸಿ ಕೋರ್ಸ್ಗಳಿಗೆ ಎಲ್ಲದಕ್ಕೂ ಒಮ್ಮೆ ಅಟ್ ಎ ಟೈಮ್ ನಿಮಗೆ ಗೊತ್ತಿರೋ ಹಾಗೆ ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದಾರೆ ಈ ವರ್ಷ ಹೊಸ ಡಿಫ್ರೆಂಟಾಗಿ ಸಮಯೋಜಿತ ಆಗಿ ಕೌನ್ಸಿಲಿಂಗನ್ನು ಕೂಡ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ನೋಡಿಫೈನ ಮಾಡಿದ್ದಾರೆ ಸೀಟ್ಗಳ ಲೆಕ್ಕಾಚಾರ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಮೆಡಿಕಲ್ ಸೀಟ್ ಉಳಿಕೆ ಆಗೋದಕ್ಕೆ ಕಮ್ಮಿ ಯಾಕಂದರೆ ಅದಕ್ಕೆ ಬೇಡಿಕೆ ಇದೆ ಅಂತ ಗೊತ್ತೇ ಗೊತ್ತು ಮೆಡಿಕಲ್ಗೆ ಬೇಡಿಕೆ ಇದೆ ಆ ನಿಟ್ಟಿನಲ್ಲಿ ತೀರಾ ಕಮ್ಮಿ ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದಾರೆ ಸರ್ಕಾರಿ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಳ ಇರಲಿಲ್ಲ ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಳ ಇರ್ತದೆ ಅಟ್ ಎ ಟೈಮ್ ನಿಮಗೆ ಎಲ್ಲಾದರೂ ಕೌನ್ಸಿಲಿಂಗ್ ಕೂಡ ಅಟ್ ಎ ಟೈಮ್ ಕೂಡ ನಡೀತದೆ ಅಂತ ಮೆನ್ಷನ್ ಮಾಡಿದ್ದಾರೆ ನರ್ಸಿಂಗಿಂದ ಹಿಡಿದು ಪ್ರತಿಯೊಂದು ಕಾರ್ಸ್ ಅಟ್ ಎ ಟೈಮ್ ನಿಮಗೆ ಕೌನ್ಸಿಲಿಂಗ್ ಕೂಡ ನಡೀತದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಂಡ್